ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಶ್ವಿನಿ ದೇವತೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಶ್ವಿನಿ ದೇವತೆಗಳು ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ತಥಾಸ್ತು ದೇವತೆಗಳು, ಅಸ್ತು ದೇವತೆಗಳು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ತುಂಬ ಜನರ ಬಾಯಿಯಲ್ಲಿ ಕೇಳಿರ್ಬೋದು ಏನಂತ ಹೇಳಿದರೆ, ಯಾವತ್ತೂ ಒಳ್ಳೆಯದೇ ಮಾತಾಡಬೇಕು, ಕೆಟ್ಟದ್ದು ಮಾತಾಡಲಿಕ್ಕೆ ಹೋಗಬಾರ್ದು, ಯಾವತ್ತೂ ಸದಾ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇರಬೇಕು, ಅದು ಬಿಟ್ಕೊಂಡು ನಾವು ಕೆಟ್ಟದಾಗುತ್ತೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡ್ರೆ ಉಂಟಲ್ಲ, ಅಶ್ವಿನಿ ದೇವತೆಗಳು ಅಂದರೆ ನಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ. ನೀವು ಏನಾದರೂ ಕೆಟ್ಟದಾಗಿ ನೀವು ಆಲೋಚನೆ ಮಾಡಿದ್ರೆ ಅಥವಾ ಮನೆಯಲ್ಲಿ ಸದಾ ಅಳ್ತಾ ಇದ್ರೆ ಆ ಥರ ಎಲ್ಲ ಇದ್ರೆ ಉಂಟಲ್ಲ ಹೇಳ್ತಾರೆ, ಅಂದರೆ ಈ ಥರ ಮಾಡ್ತಾ ಇರಬೇಡ, ಮನೆಯ ಮೂಲೆ ಮೂಲೆಯಲ್ಲಿ ಅಸ್ತು ದೇವತೆಗಳು ಇರ್ತಾರೆ, ಅವರು ನೀವು ಹೇಳಿದಕ್ಕೆಲ್ಲ ಅಸ್ತು ಅಸ್ತು ಅಂತ ಹೇಳ್ಕೊಂಡು ಹೇಳ್ತಾರೆ, ಅಂದರೆ ಅಸ್ತು ಅಂದರೆ ತಥಾಸ್ತು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ನಾವು ಜೀವನ ಪರ್ಯಂತ ಕೊರಗ್ತಾ ಇರಬೇಕಾಗ್ತದೆ ಅಂತ ಹೇಳ್ಕೊಂಡು ತುಂಬ ಜನರ ಮನೆಯಲ್ಲಿ ಹೇಳ್ತಾರೆ. ಆದರೆ ಅದು ನಿಜನಾ? ನಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ಅಶ್ವಿನಿ ದೇವತೆಗಳು ಇರ್ತಾರಾ? ಇದರ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಅಶ್ವಿನಿ ದೇವತೆಗಳು ಭೂಮಿಗೆ ಬರುವ ಸಮಯ ಯಾವುದು ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ, ಮತ್ತು ಆ ಸಮಯದಲ್ಲಿ ನೀವು ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿಕೊಡ್ತೇನೆ. ಯಾಕಂತ ಹೇಳಿದರೆ ಸದಾ ಅಂದರೆ ನಮ್ಮ ಮನೆಯಲ್ಲಿ ಹೇಳ್ತಾರೆ ನೋಡಿ, ಅದೇ ರೀತಿಯಲ್ಲಿ 24 ಗಂಟೆ ಭೂಮಿ ಮೇಲೆ ಅಶ್ವಿನಿ ದೇವತೆಗಳು ಇರುವುದಿಲ್ಲ. ಆಯ್ತಾ, ಒಂದು ದಿನದಲ್ಲಿ ಉಂಟಲ್ಲ ಬರೇ 20 ನಿಮಿಷ, 20 ರಿಂದ 24 ನಿಮಿಷಗಳ ಕಾಲ ಮಾತ್ರ ಭೂಮಿ ಮೇಲೆ ಅಶ್ವಿನಿ ದೇವತೆಗಳು ಇರ್ತಾರೆ, ಬಿಟ್ಟರೆ ಇಡೀ ದಿನ ಇರುವುದಿಲ್ಲ. ನಾವು ಅಶ್ವಿನಿ ದೇವತೆಗೆ ಬರುವ ಸಮಯದಲ್ಲಿ ಉಂಟಲ್ಲ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ, ಮತ್ತು ಯಾವ ಮಂತ್ರ ಜಪಿಸಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ, ಆವಾಗ ನೋಡಿ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ. ಅಶ್ವಿನಿ ದೇವತೆಗಳು ಯಾವಾಗ ಭೂಮಿಗೆ ಬರ್ತದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಅಶ್ವಿನಿ ದೇವತೆಗಳು ಯಾರು ಅಂತ ಹೇಳ್ಕೊಂಡು ಫಸ್ಟು ಗೊತ್ತಾಗಬೇಕು. ಯಾಕಂತೇಳಿದರೆ ನಾವು ಯಾವ ದೇವರ ಬಗ್ಗೆ ಮಾತಾಡೋದಾದರೂ ಕೂಡ ಅವರ ಮೂಲ ನಮಗೆ ಗೊತ್ತಿರಬೇಕು. ಆ ಕಾರಣಕ್ಕೆ ಹೇಳುದು, ಅಶ್ವಿನಿ ದೇವತೆ ಯಾರಂತ ಹೇಳಿದರೆ ಸೂರ್ಯದೇವ, ಸೂರ್ಯ ಗೊತ್ತುಂಟಲ್ಲ, ಸಾಕ್ಷಾತ್ ಸೂರ್ಯದೇವ ಮತ್ತು ಸಂಧ್ಯಾರ ಪುತ್ರ. ಇವರನ್ನುಂಟಲ್ಲ ದೇವ ವೈದ್ಯರು ಅಂತ ಹೇಳ್ಕೊಂಡು ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದರೆ ಒಂದು ಕೈಯಲ್ಲಿ ಅವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಅಸ್ತು ಅಸ್ತು ಅಂತ ಹೇಳ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿಕೊಂಡು ಬರ್ತಾರೆ. ಜೊತೆಗೆ ಇನ್ನೊಂದು ಇದು ಕೈಯಲ್ಲಿ ಉಂಟಲ್ಲ ಆಯುರ್ವೇದಿಕ್ ಗ್ರಂಥ ಅಂದರೆ ಪುಸ್ತಕವನ್ನು ಹಿಡ್ಕೊಂಡಿರ್ತಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ದೇವ ವೈದ್ಯ ಅಂತ ಹೇಳ್ಕೊಂಡು ಕರೀತಾರೆ. ಅಂದರೆ ನಾವು ಅಸ್ತು ದೇವತೆಗಳನ್ನು ಸದಾ ಒಟ್ಟಿಗೆ ಇರುವುದನ್ನು ನೋಡಬಹುದು. ಆಯಿತಾ, ಅಂದರೆ ಅವರು ಒಬ್ಬರನ್ನು ಬಿಟ್ಟು ಒಬ್ಬರಿಗೆ ಇರುವುದಿಲ್ಲ. ಆ ಕಾರಣಕ್ಕೆ ನಾವು ಒಟ್ಟಾಗಿ ಅವರನ್ನು ಅಶ್ವಿನಿ ದೇವತೆಗಳು ಅಂತ ಹೇಳ್ಕೊಂಡು ಕರಿತೇವೆ. ಅವರದ್ದು ನೋಡಲಿಕ್ಕೆ ಹೇಗೆ ಇರ್ತಾರೆ ಅಂತ ಹೇಳಿದರೆ, ತಲೆಯ ಭಾಗ ಉಂಟಲ್ಲ ಮೇಲ್ಗಡೆಯ ಭಾಗ ಕುದುರೆಯ ರೂಪದಲ್ಲಿ ಇರ್ತದೆ, ಮತ್ತು ಕೆಳಗಡೆ ಮನುಷ್ಯರ ರೂಪದಲ್ಲೇ ಇರ್ತಾರೆ. ಆಯಿತಾ, ಆ ರೂಪ ಬರಲಿಕ್ಕೆ ಕಾರಣ ಎಂತ ಅಂತ ಹೇಳ್ಕೊಂಡು ಕೂಡ ನಾವು ತಿಳ್ಕೊಳ್ಬೇಕು. ಯಾಕಂತೇಳಿದರೆ ಅರ್ಧಂಬರ್ಧ ವಿಷಯ ತಿಳ್ಕೊಳ್ಬಾರ್ದಲ್ಲ, ಆ ಕಾರಣಕ್ಕೆ ಹೇಳಿದು. ಆ ರೂಪ ಬರಲಿಕ್ಕೆ ಕಾರಣ ಅಂತ ಹೇಳ್ಕೊಂಡು ನಾನು ನಿಮಗೆ ಹೇಳ್ತೇನೆ. ವಿಶ್ವಕರ್ಮ ಇದ್ದಾರಲ್ವಾ, ವಿಶ್ವಕರ್ಮರ ಪುತ್ರಿ ಉಂಟಲ್ಲ ಸಂಧ್ಯಾ. ಆಯಿತಾ, ಸಂಧ್ಯಂಗೆ ಎಂತ ಮಾಡ್ತಾರೆ ಅಂತ ಹೇಳಿದರೆ, ವಿಶ್ವಕರ್ಮ ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ವಿಶ್ವಕರ್ಮ ದೇವಪುತ್ರಿ ಅಂದರೆ ಸಂಧ್ಯನನ್ನುಂಟಲ್ಲ ಸೂರ್ಯನಿಗೆ ಮದುವೆ ಮಾಡಿ ಕೊಡ್ತಾರೆ. ಆದರೆ ಸಂಧ್ಯನಿಗೆ ಎಂತಾಗ್ತದೆ ಅಂತ ಹೇಳಿದರೆ, ಸೂರ್ಯದೇವನ ತೇಜಸ್ಸು ತಡಿಲಿಕ್ಕೆ ಆಗುವುದಿಲ್ಲ. ಅಂದರೆ ತುಂಬ ತೇಜಸ್ಸಿಂದ ಇರ್ತಾರಲ್ವ ಸೂರ್ಯ, ಆ ಕಾರಣಕ್ಕೆ ತುಂಬ ಸಂಕಟ ಪಡ್ತಾಳೆ. ಆಯಿತಾ, ಅಂದರೆ ಇದು ತೇಜಸ್ಸು ತಡೆಯಲಿಕ್ಕಾಗಲೇ ತುಂಬ ಸಂಕಟ ಪಡ್ತಾಳೆ. ಆದರೂ ಕೂಡ ಅವರಿಗೆ ಇಬ್ಬರು ಮಕ್ಕಳಾಗ್ತಾರೆ. ಆಯಿತಾ, ಇಬ್ಬರು ಮಕ್ಕಳಾಗ್ತಾರೆ, ಆದರೂ ಎರಡು ಮಕ್ಕಳಾದರೂ ಕೂಡ ಸಂಧ್ಯನಿಗೆ ಇದೇ ತೊಂದರೆ ಬರ್ತದೆ. ಏನಂತ ಹೇಳಿದರೆ ಸೂರ್ಯನ ತೇಜಸ್ಸನ್ನು ತಡಿಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅವರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ಸಂಧ್ಯಾ ಅಂತ ಹೇಳುವರು ಅಂದರೆ ಸೂರ್ಯನ ಪತ್ನಿ ಎಂತ ಮಾಡ್ತಾರೆ ಅಂತ ಹೇಳಿದರೆ, ಏನಾದರೂ ಮಾಡಿ ತಪಸ್ಸ ಏನಾದರೂ ಮಾಡಿ ಉಂಟಲ್ಲ ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾಳೆ. ಆದರೆ ಸೂರ್ಯನಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು ಅವಳು ಎಣಿಸ್ತಾಳೆ. ಏನಂತ ಹೇಳಿದರೆ, ಇದು ಸೂರ್ಯನಿಗೆ ಗೊತ್ತಾಗಬಾರ್ದು ನಾನು ತಪಸ್ಸು ಮಾಡುವ ವಿಷಯ ಅಂತ ಹೇಳ್ಕೊಂಡು. ಆ ಕಾರಣಕ್ಕೆ ಎಂತ ಮಾಡ್ತಾಳಂತ ಹೇಳಿದರೆ, ಅಂತಃಪುರದಲ್ಲಿ ಅಂದರೆ ಸೂರ್ಯ ಇರುವ ಜಾಗ ಉಂಟಲ್ಲ ಅಂತಃಪುರ ಉಂಟಲ್ಲ, ಆ ಜಾಗದಲ್ಲಿ ಏನು ಮಾಡ್ತಾಳಂತ ಹೇಳಿದರೆ, ಸಂಧ್ಯಾನ ನೆರಳು, ಆಯಿತಾ, ನೆರಳು ಅಂತ ಹೇಳಿದರೆ ಛಾಯೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಆ ನೆರಳನ್ನು ಬಿಟ್ಟು ಹೋಗ್ತಾಳೆ, ಬಿಟ್ಟು ಅಂತಃಪುರದಲ್ಲೇ ಬಿಟ್ಟು ಅವಳು ಭೂಮಿಗೆ ಬರ್ತಾಳೆ. ಆದರೆ ಉಂಟಲ್ಲ ಸೂರ್ಯನಿಗೆ ಈ ವಿಷಯ ಗೊತ್ತಾಗುತ್ತೆ. ಆಯಿತಾ, ಯಾವ ಕಾರಣಕ್ಕೆ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಕೊಂಡು ಆ ವಿಷಯ ಕೂಡ ಸೂರ್ಯದೇವನಿಗೆ ಗೊತ್ತಾಗ್ತದೆ. ಆವಾಗ ಸೂರ್ಯದೇವ ಏನು ಮಾಡ್ತಾರಂತ ಹೇಳಿದರೆ, ಅವರ ಮಾವ ಅಂದರೆ ಸಂಧ್ಯನ ತಂದೆ ಇದರಲ್ಲ ವಿಶ್ವಕರ್ಮ, ಅವರ ಜೊತೆ ಹೋಗಿ ಅವರ ಸ್ವಲ್ಪ ತೇಜಸ್ಸನ್ನು ಕಡಿಮೆ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಿಸ್ಕೊಳ್ತಾನೆ. ಆಯಿತಾ, ಅಂದರೆ ವಿಶ್ವಕರ್ಮನ ಜೊತೆಗೆ ಹೋಗಿ ಉಂಟಲ್ಲ ಅವರದ್ದು ಸೂರ್ಯನ ತೇಜಸ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾನೆ, ಮತ್ತು ಭೂಮಿಗೆ ಬರ್ತಾರೆ. ಆಯಿತಾ, ಭೂಮಿಗೆ ಅಂದರೆ ಇವನಿಗೆ ಸೂರ್ಯನಿಗೆ ಗೊತ್ತಿತ್ತಲ್ವ ಫಸ್ಟಿಗೆ, ಅಂದರೆ ಕುದುರೆ ರೂಪದಲ್ಲಿ ಅವರು ತಪಸ್ಸು ಮಾಡ್ತಿದ್ದಾಳೆ ಅಂತ ಹೇಳ್ಕೊಂಡು ಗೊತ್ತಿರ್ತಲ್ಲ, ಆ ಕಾರಣಕ್ಕೆ ಸೂರ್ಯ ಕೂಡ ಕುದುರೆ ರೂಪದಲ್ಲೇ, ಆಯಿತಾ, ಮತ್ತು ಬೇರೆ ಯಾವ ಮನುಷ್ಯದು ಸೂರ್ಯನ ಒರಿಜಿನಲ್ ರೂಪದಲ್ಲಿ ಹೋಗುವುದಿಲ್ಲ, ಕುದುರೆ ರೂಪದಲ್ಲೇ ಅವನು ಹೋಗ್ತಾನೆ ಭೂಮಿಗೆ ಹೋಗಿ ಅವಳನ್ನು ಸೇರ್ತಾನೆ. ಆಯಿತಾ, ಸೇರಿದ ನಂತರ ಅವರಿಗೆ ಹುಟ್ಟುವ ಮಕ್ಕಳೇ
ನೋಡಿದ್ರಲ್ಲ ಅಶ್ವಿನಿ ದೇವತೆ ಹುಟ್ಟಲಿಕ್ಕೆ ಕಾರಣ ಅಂತ ಹೇಳ್ಕೊಂಡು ನಾನು ಹೇಳಿಕೊಟ್ಟೆ. ಇವಾಗ ಅಶ್ವಿನಿ ದೇವತೆಗಳು ಯಾವ ಸಮಯದಲ್ಲಿ ಸಂಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ನಿಮಗೆ ಹೇಳ್ತೇನೆ. ಅಶ್ವಿನಿ ದೇವತೆಗಳು ಉಂಟಲ್ಲ, ಬ್ರಾಹ್ಮಿ ಮುಹೂರ್ತ ಮತ್ತು ಸಾಯಂಕಾಲದ ಸಮಯದಲ್ಲಿ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗಿನ ಜಾವದಲ್ಲಿ ಆಕಾಶದಲ್ಲಿ ಅವರ ರಥದಲ್ಲಿ ಉಂಟಲ್ಲ, ಅವರು ಹೋಗ್ತಾ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬ ಜನ ಇದನ್ನು ನೋಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಅಂದರೆ ಬೆಳಿಗ್ಗೆ ಬೇಗನೆ ಏಳುವ ಅಭ್ಯಾಸ ಇರ್ತಾರಲ್ಲ ಅವರು, ತುಂಬ ಜನ ಅಂದರೆ ಅದೃಷ್ಟವಂತರು ಆಯ್ತಾ, ಅಂಥವರ ಕಣ್ಣಿಗೆ ಇದು ಕಂಡಿದೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ನಮಗೆ ಭೂಮಿಗೆ ಬರುವ ಸಮಯ ಯಾವುದು ಅಂದರೆ ಬೆಳಗಿನ ಜಾವದಲ್ಲಿ ಉಂಟಲ್ಲ, ಅವರು ಎಂತ ಮಾಡ್ತಾರೆ ಅಂದರೆ ಭೂಮಿಗೆ ಬರುವುದಿಲ್ಲ, ಆಕಾಶದಲ್ಲೇ ಸುತ್ತಾಡ್ತಾ ಇರ್ತಾರೆ, ಅವರದ್ದು ರಥದಲ್ಲಿ ಸುತ್ತಾಡ್ತಾ ಇರ್ತಾರೆ. ಭೂಮಿಗೆ ಬರುವ ಸಮಯ ಯಾವುದು ಅಂತ ಹೇಳಿದರೆ ಸಾಯಂಕಾಲದ ಸಮಯ. ಸಾಯಂಕಾಲ ಉಂಟಲ್ಲ, ಯಾವ ಸಮಯದಲ್ಲಿ ಭೂಮಿಗೆ ಬರ್ತಾರೆ ಅಂತ ಹೇಳಿದರೆ, ಸೂರ್ಯದೇವ ನೀವು ಪಂಚಾಂಗ ತೆಗೆದು ನೋಡ್ಕೊಳ್ಳಿ ಆಯ್ತಾ. ಪ್ರತಿಯೊಬ್ಬರ ಮನೆಯಲ್ಲಿ ಪಂಚಾಂಗ ಇರ್ಬೋದು, ಪಂಚಾಂಗ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ ಇರ್ತದಲ್ಲ, ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ ಏನಂತ ಹೇಳಿದರೆ ಸೂರ್ಯ ಅಸ್ತ ಆಗುವ ಸಮಯ ಆಯಿತಾ. ಪ್ರತಿ ನಾನು ತೋರಿಸ್ತೇನೆ ನಮ್ಮ ಮನೆಯ ಕ್ಯಾಲೆಂಡರಲ್ಲಿ ನಾನು ತೋರಿಸ್ತೇನೆ ನೋಡಿ, ಕ್ಯಾಲೆಂಡರಲ್ಲಿ ಇಲ್ಲಿ ಬರ್ತಿರ್ತದೆ ನೋಡಿ ಏನಂತ ಹೇಳಿದರೆ, ಸೂರ್ಯ ಉದಯ ಆಗುವುದು ಯಾವಾಗ, ಸೂರ್ಯ ಅಸ್ತ ಆಗುವುದು ಯಾವಾಗ ಅಂತ ಹೇಳ್ಕೊಂಡು ಬರ್ತಿರ್ತಾರೆ. ನೀವೆಂತ ಮಾಡಿ ಅಂತ ಹೇಳಿದರೆ ಇಲ್ಲಿ ಡೇಟ್ ಕೂಡ ಹಾಕಿರ್ತಾರೆ ನೋಡಿ, ಪ್ರತಿ ದಿನದ ಡೇಟ್ ಹಾಕಿರ್ತಾರೆ, ಮತ್ತು ಯಾವ ಸಮಯದಲ್ಲಿ ಸೂರ್ಯ ಉದಯ ಆಗ್ತಾರೆ ಅಥವಾ ಸೂರ್ಯ ಅಸ್ತ ಆಗ್ತಾರೆ ಅಂತ ಹೇಳ್ಕೊಂಡು ಬರ್ದಿರ್ತಾರೆ ನೋಡಿ. ನೀವು ಏನು ಮಾಡಬೇಕು ಅಂತೇಳಿದರೆ ಇವತ್ತಿನ ಡೇಟ್ ಯಾವುದು ಅಂತ ಹೇಳ್ಕೊಂಡು ನೋಡಬೇಕು ಆಯಿತಾ. ನಾವು ಇಲ್ಲಿ ಇದು ಉಡುಪಿದು ಮತ್ತು ಬೆಂಗಳೂರದು ಬೇರೆ ಬೇರೆ ಟೈಮಲ್ಲಿ ಆಗ್ತದೆ ಆಯಿತಾ, ಎಲ್ಲ ಕಡೆ ಒಂದೇ ಟೈಮಲ್ಲಿ ಸೂರ್ಯ ಅಸ್ತ ಆಗುವುದಿಲ್ಲ, ಸೂರ್ಯ ಉದಯ ಆಗಲಿ ಸೂರ್ಯ ಅಸ್ತ ಆಗುವುದಿಲ್ಲ. ಒಂದೊಂದು ಊರಿನಲ್ಲಿ ನೀವು ಇಲ್ಲೇ ನೋಡ್ಬೋದು ನೋಡಿ, ಉಡುಪಿಯಲ್ಲಿ ಉಂಟಲ್ಲ ಬೆಳಿಗ್ಗೆ 6:17ಕ್ಕೆ ಸೂರ್ಯ ಉದಯ ಆಗ್ತಾಳೆ ಆಗ್ತಾನೆ, 6:57ಕ್ಕೆ ಸೂರ್ಯ ಅಸ್ತ ಆಗ್ತಾನೆ. ಅದೇ ಬೆಂಗಳೂರಿಗೆ ನೀವು ಬಂದರೆ ಉಂಟಲ್ಲ, ಬೆಂಗಳೂರಿನಲ್ಲಿ 6:05ಕ್ಕೆ ಸೂರ್ಯ ಉದಯ ಆಗ್ತಾನೆ, ಸಾಯಂಕಾಲ 6:46ಕ್ಕೆ ಸೂರ್ಯ ಅಸ್ತ ಆಗ್ತಾನೆ. ಆ ಕಾರಣಕ್ಕೆ ನೀವು ಎಂತ ಮಾಡಿ ಅಂತ ಹೇಳಿದರೆ ಸರಿಯಾಗಿ ನೋಡ್ಕೊಳ್ಳಿ ನಿಮ್ಮ ಊರಿನಲ್ಲಿ ಯಾವ ಸಮಯದಲ್ಲಿ ಸೂರ್ಯ ಉದಯ ಅಥವಾ ಸೂರ್ಯ ಅಸ್ತ ಆಗ್ತದೆ ಅಂತ ಹೇಳ್ಕೊಂಡು. ನಮಗೆ ಇದು ಅಂದರೆ ಇದು ಉದಯವಾಣಿ ಕ್ಯಾಲೆಂಡರ್, ಅಂದರೆ ನಮ್ಮದು ಊರಿದು ಕ್ಯಾಲೆಂಡರ್ ಆಗಿದ್ದ ಕಾರಣಕ್ಕೆ ನಮ್ಮದು ಇಲ್ಲಿ ಉಡುಪಿದು ಕೂಡ ಬರ್ತಿದೆ, ಬೆಂಗಳೂರಿದು ಕೂಡ ಬರ್ದಿದೆ. ನೀವು ಪಂಚಾಂಗದಲ್ಲಿ ನಿಮಗೆ ಸರಿಯಾಗಿ ಸಿಗಬಹುದು. ನೀವೆಂತ ಮಾಡಬೇಕು ಅಂತ ಹೇಳಿದರೆ ಇವತ್ತಿನ ಡೇಟ್ ಯಾವುದು ಅಂತ ಹೇಳ್ಕೊಂಡು ನೋಡಿ. ನಾನು ಇವಾಗ 21ನೇ ತಾರೀಕಿಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ನೋಡಿ, ಇವತ್ತು 21ನೇ ತಾರೀಕಿಗೆ ಬೆಳಿಗ್ಗೆ 6:20ಕ್ಕೆ ಉಂಟಲ್ಲ ಸೂರ್ಯ ಉದಯ ಆಗಿದ್ದಾನೆ, ಇವತ್ತು ಸಾಯಂಕಾಲ ಉಂಟಲ್ಲ 6:48ಕ್ಕೆ ಸೂರ್ಯ ಅಸ್ತ ಆಗ್ತಾನೆ. ನೋಡಿದ್ರಲ್ಲ 6:48ಕ್ಕೆ ಸೂರ್ಯ ಅಸ್ತ ಆಗ್ತಾನೆ. ಅಶ್ವಿನಿ ದೇವತೆಗಳುಂಟಲ್ಲ, ಭೂಮಿ ಬರುವ ಕಾಲಕ್ಕೆ ಉಂಟಲ್ಲ, ನಾವು ಸಂಧ್ಯಾಕಾಲ ಅಂತ ಹೇಳ್ಕೊಂಡು ಕರಿತೇವೆ, ಪ್ರದೋಷ ಕಾಲ ಅಂತ ಹೇಳ್ಕೊಂಡು ಕೂಡ ಕರಿತೇವೆ. ಅದು ಯಾವ ಸಮಯ ಅಂತೇಳಿದರೆ ಇವಾಗ ನೋಡಿ, ಇವತ್ತಿನ ಡೇಟ್ ನಾನು ಹೇಳಿದು 6:48ಕ್ಕೆ ಸೂರ್ಯ ಅಸ್ತ ಆಗಿದೆಯಲ್ಲ, ಇದಕ್ಕಿಂತ 20 ನಿಮಿಷ ಮುಂದೆ ಆಯಿತಾ, ಇದರ ನಂತರ ಅಲ್ಲ ಆಯಿತಾ. ಇದರ ನಂತರ ನಿಮಗೆ ಅಶ್ವಿನಿ ದೇವತೆಗಳ ಸಂಚಾರ ಇರುವುದಿಲ್ಲ, ಈ ಸಮಯಕ್ಕಿಂತ 20 ನಿಮಿಷ ಮುಂಚೆ ಉಂಟಲ್ಲ ನಿಮಗೆ ಅಶ್ವಿನಿ ದೇವತೆಗಳ ಸಂಚಾರ ಆಗ್ತಾ ಇರ್ತದೆ. ಆ ಸಮಯದಲ್ಲಿ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ, ಈ ಕೆಲಸ ಉಂಟಲ್ಲ ದಿನಾ ಮಾಡಬೇಕು, ಒಂದು ದಿನ ಮಾಡಿದರೆ ಆಗುವುದಿಲ್ಲ ಆಯಿತಾ. ನಿಮಗೆ ಆಸೆ ಈಡೇರಬೇಕಲ್ಲ, ನಿಮಗೆ ಎಂತ ಕನಸುಂಟು ನೋಡಿ, ಅದಾಗಬೇಕಲ್ಲ. ಆ ಕಾರಣಕ್ಕೆ ಹೇಳಿದ್ದು ಯಾಕಂತ ಹೇಳಿದರೆ, ನೀವು ಇವತ್ತು ಆ ಸೂರ್ಯ ಉದಯ ಇದು ಅಸ್ತ ಆಗೋಕ್ಕಿಂತ 20 ನಿಮಿಷ ಮುಂಚೆಯಿಂದ ನೀವು ಬೇಡ್ಕೊಳ್ಳಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳುವ. ಆದರೆ ನಿಮ್ಮದು ನೀವು ಬೇಡಿಕೊಂಡಿದ್ದು ಅಶ್ವಿನಿ ದೇವತೆಗೆ ಕೇಳಿಸದೆ ಕೂಡ ಇರ್ಬೋದು. ಆ ಕಾರಣಕ್ಕೆ ದಿನಾ ನೀವು ಈ ಇದನ್ನು ಹೇಳ್ತಾ ಹೋದರೆ, ನಿಮಗೆ ದಿನಕ್ಕೆ ಒಂದೊಂದು ನೀವು ಹೇಳಲಿಕ್ಕೆ ಹೋಗಬೇಡಿ. ನಿಮಗೆ ಆಲೋಚನೆ ಮಾಡಿ ಫಸ್ಟ್, ನಿಮಗೆ ದೇವರ ಹತ್ರ ಎಂತ ಕೇಳಲಿಕ್ಕುಂಟು, ನಿಮಗೆ ಯಾವ ವಿಷಯದಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಅದು ಸರಿಯಾಗಬೇಕು ಅಂತ ಹೇಳ್ಕೊಂಡು ಮೊದಲೇ ಆಲೋಚನೆ ಮಾಡಿ ಪ್ರತಿದಿನ ಅದೇ ವಿಷಯವನ್ನು ಕೇಳಿಬಿಟ್ರೆ, ಇವತ್ತು ಒಂದು ಕೇಳೋದು, ನಾಳೆ ಒಂದು ಕೇಳೋದು, ನಾಡ್ದು ಒಂದು ಕೇಳೋದು, ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನಿಮಗೆ ಆ ಕೆಲಸ, ನೀವು ಎಣಿಸಿದ ಕೆಲಸ ಆಗುವ ತನಕ ಒಂದೇ ವಿಷಯದ ಬಗ್ಗೆ ಕೇಳಿಬಿಟ್ರೆ ದಿನಕ್ಕೆ ಒಂದೊಂದು ಕೇಳಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ, ನಮಗೆ ಮನುಷ್ಯರಿಗೆ ಕನ್ಫ್ಯೂಸ್ ಆಗ್ತದೆ, ಮತ್ತು ದೇವರಿಗೆ ಕನ್ಫ್ಯೂಸ್ ಆಗೋದಿಲ್ಲ ಇವರಿಗೆ ಯಾವ ಆಶೀರ್ವಾದ ಕೊಡೋದು ಅಂತ ಹೇಳ್ಕೊಂಡು. ಆ ಕಾರಣಕ್ಕೆ ನಿಮಗೆ ಅದು ಆಸೆ ಈಡೇರಿದ ನಂತರ ಬೇಕಾದರೆ ಇನ್ನೊಂದು ಸಲಕ್ಕೆ ನಿಮಗೆ ಎಂತಾದರೂ ಆಸೆ ಇದ್ದರೆ ಆ ಆಸೆಯನ್ನು ಬೇಡ್ಕೊಳ್ಬೋದು ದೇವರಿಗೆ. ನಮ್ಮ ಧರ್ಮಗ್ರಂಥದಲ್ಲಿ ಏನು ಬರ್ತಿದೆ ಅಂತ ಹೇಳ್ಕೊಂಡು ಹೇಳಿದರೆ, ಜಾಸ್ತಿ ಯಾವ ತರಹದ ವರವನ್ನು ಕೊಡ್ತಾರೆ ಅಶ್ವಿನಿ ದೇವತೆಗಳು ಅಂತ ಹೇಳಿದರೆ, ತುಂಬ ಅಂದರೆ ತುಂಬ ಜನ ಹೆಣ್ಣು ಮಕ್ಕಳು ಒಳ್ಳೆ ಗಂಡ ಸಿಗಬೇಕು ಅಂತ ಹೇಳ್ಕೊಂಡು ದೇವ್ರ ಹತ್ರ ಬೇಡ್ತಾ ಇರ್ತಾರೆ ಆಯಿತಾ. ಗಂಡ ಒಳ್ಳೆದಿದ್ದರೆ ಅಲ್ವಾ ನಿಮ್ಮ ಮನೆ, ಇಡೀ ಮನೆ ಒಳ್ಳೆದಿರೋದು. ಮನೆಯಲ್ಲಿ ಇರುವವರೆಲ್ಲರೂ ಒಳ್ಳೆಯವರಾಗಿದ್ದು ಗಂಡನೇ ಸರಿ ಇಲ್ಲ ಅಂತ ಹೇಳಿದ್ರೆ ಎಂತ ಮಾಡಲಿಕ್ಕಾಗ್ತದೆ? ಆ ಕಾರಣಕ್ಕೆ ನಿಮಗೆ ಮದುವೆ ಆಗದೇ ಇದ್ದರೆ ಉಂಟಲ್ಲ, ಒಂದು ವೇಳೆ ಅಕಸ್ಮಾತ್ ನಿಮಗೆ ಮದುವೆ ಆಗಲಿಲ್ಲ ಅಂತ ಹೇಳಿದರೆ, ನಾನು ಈ ಹೇಳಿದ ಸಮಯದಲ್ಲಿ ಉಂಟಲ್ಲ ಒಳ್ಳೆ ಗಂಡ ಸಿಗಲಿ ಅಂತ ಹೇಳ್ಕೊಂಡು ನೀವು ದೇವರ ಹತ್ರ ಬೇಡ್ಕೊಂಡ್ರೆ ಅಥವಾ ಅಶ್ವಿನಿ ದೇವತೆ ಹತ್ರ ಬೇಡ್ಕೊಂಡ್ರೆ ಉಂಟಲ್ಲ, ನಿಮಗೆ 100% ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾರೆ. ಎರಡನೇದೇನಂತ ಹೇಳಿದರೆ,
ವಯಸ್ಸಾದವರಿಗೆ ಜಾಸ್ತಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು, ಆರೋಗ್ಯದ ಸಮಸ್ಯೆ ಇದ್ದರೆ, ಅಥವಾ ನಿಮ್ಗೆ ಎಂಥಾದರೂ ಸಮಸ್ಯೆ ಇದ್ದರೆ ಉಂಟಲ್ಲ, ಆ ಸಮಯದಲ್ಲಿ ಅಂದರೆ ಅಶ್ವಿನಿ ದೇವತೆಗಳು ಭೂಮಿಗೆ ಬರ್ತಾರೆ ನೋಡಿ, ಆ ಸಮಯದಲ್ಲಿ ದೇವರ ಹತ್ರ ಬೇಡ್ಕೊಳ್ಳಿ. ಆವಾಗ ಉಂಟಲ್ಲ ನಿಮಗೆ ಎಂಥ ಸಮಸ್ಯೆ ಉಂಟಲ್ಲ ಅದು ಪರಿಹಾರ ಆಗ್ತಾ ಬರ್ತದೆ. ಇವಾಗ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ನಿಮಗೆ ನೀವು ಎಣಿಸಿದ್ದು ಆಗಬೇಕಲ್ಲ, ಆಗ ಎಂತ ಮಾಡಬೇಕು ಅಂತ ಹೇಳಿದರೆ, ನಾನು ಇವಾಗ ಹೇಳಿದೆ ಯಾವ ಸಮಯದಲ್ಲಿ ಸೂರ್ಯ ಅಸ್ತ ಆಗ್ತದೆ ಅಂತ ಹೇಳ್ಕೊಂಡು ನಾನು ತೋರಿಸಿಕೊಟ್ಟಿದ್ದೇನೆ ಆಯಿತಾ. ಆ ಅಸ್ತ ಆಗುವಕ್ಕಿಂತ 20 ನಿಮಿಷ ಮುಂಚೆ ನೀವೆಂತ ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಬೇಕು ಆಯಿತಾ. ನೀವು ಇದು ಕತ್ಲೆ ಆದಂತರ ದೀಪ ಹಚ್ಚೋದಕ್ಕಿಂತ ನಿಮ್ಗೆ ಎಂತಾದ್ರೂ ಬೇಡ್ಕೊಳ್ಳಿಕ್ಕಿದ್ರೆ, ತುಂಬಾ ವರ್ಷದಿಂದ ಏನು ಬೇಡ್ಕೊಳ್ತಿದ್ದೀರಾ ದೇವರ ಹತ್ರ, ದೇವರು ನಮ್ಗೆ ಆಶೀರ್ವಾದ ಮಾಡಲೇ ಇಲ್ಲ, ಮನೆಯಲ್ಲಿ ತುಂಬಾ ಕಷ್ಟ ಉಂಟು, ಕಷ್ಟ ಎಲ್ಲ ಹೋಗ್ಬೇಕು ಅಂತ ಹೇಳ್ಕೊಂಡಾಗಿರ್ಬೋದು, ನಿಮ್ಗೆ ಎಂತ ನಿಮ್ಮ ಹತ್ರ ಎಂತ ಸಮಸ್ಯೆ ಉಂಟು ಅದು ನಿಮ್ಗೆ ಮಾತ್ರ ಗೊತ್ತಿರ್ತದೆ, ನಮ್ಗೆ ಗೊತ್ತಿರೋದಿಲ್ಲಲ್ಲ. ನಿಮ್ಗೆ ಎಂತ ಸಮಸ್ಯೆ ಉಂಟು ನೋಡಿ, ಆ ಸಮಸ್ಯೆ ಪ್ರತಿಯೊಂದು ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ಆಯ್ತಾ. ಒಂದೊಂದು ಸಮಸ್ಯೆ ಪರಿಹಾರ ಆದ ನಂತರ ಇನ್ನೊಂದು ಸಮಸ್ಯೆ ಬಗ್ಗೆ ಕೇಳಿ, ದಯವಿಟ್ಟು ಎಲ್ಲದೂ ಒಟ್ಟಿಗೆ ಕೇಳಲಿಕ್ಕೆ ಹೋಗಬೇಡಿ ಆಯ್ತಾ. ನೀವೆಂತ ಮಾಡಿ ಅಂತ ಹೇಳಿದರೆ, ನಾನು ಹೇಳಿದ ಸಮಯದಲ್ಲಿ ಪ್ರದೋಷ ಅಥವಾ ಸಂಧ್ಯಾಕಾಲದ ಸಮಯದಲ್ಲಿ, ಅಂದರೆ ಸೂರ್ಯ ಅಸ್ತ ಆಗಲಿಕ್ಕೆ 20 ನಿಮಿಷ ಮುಂಚೆ ಎಂತ ಮಾಡಿ ಅಂತ ಹೇಳಿದರೆ, ದೇವರಿಗೆ ದೀಪ ಹಚ್ಚಿ ದೇವರ ಹತ್ರ ಬೇಡ್ಕೊಳ್ಳಿ ಆಯ್ತಾ. ನಿಮ್ಮದು ಅಶ್ವಿನಿ ದೇವತೆಗಳು ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಾರೆ ಆಯ್ತಾ. ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಎಂಥ ಸಮಸ್ಯೆ ಉಂಟು ನೋಡಿ, ಅದನ್ನು ದೇವರ ಹತ್ರ ಕೈ ಮುಗಿದು ಬೇಡ್ಕೊಳ್ಳಿ. ಬಾಯಿ ಬಿಟ್ಟು ಬೇಕಾದರೆ ಹೇಳ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ ನಮಗೆ ಅದೆಲ್ಲ ಹೇಳಲಿಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಮನಸ್ಸಲ್ಲಿ ಕೂಡ ಬೇಡ್ಕೋಬೋದು. ನೀವು ದೇವರಿಗೆ ಬೇಡ್ಕೊಳ್ಳಿಕ್ಕೆ ಉಂಟಲ್ಲ ಅದಕ್ಕಿಂತ ಮುಂಚೆ ಎಂತ ಮಾಡಿ ಅಂತ ಹೇಳಿದರೆ, ಅಂದರೆ ನಿಮಗೆ ನೀವು ಹೇಳಿದ್ದು ನಿಮಗೆ ಅಶ್ವಿನಿ ದೇವತೆಗೆ ಹೋಗಬೇಕಲ್ಲ, ಆ ಕಾರಣಕ್ಕೆ ಅಶ್ವಿನಿ ದೇವತೆಯನ್ನು ನೀವು ಫಸ್ಟು ಖುಷಿ ಪಡಿಸ್ಬೇಕು. ಆ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದರೆ, ಅಶ್ವಿನಿ ದೇವತೆಗೆ ಮಂತ್ರ ಹೇಳಬೇಕು, 21 ಸಲ ಮಂತ್ರ ಹೇಳಿ. ಆವಾಗ ಅಶ್ವಿನಿ ದೇವತೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರೋ ನಮ್ಮನ್ನು ಜ್ಞಾಪಕ ಮಾಡ್ತಾ ಇದ್ದಾರೆ ಅವರಿಗೆ ಹೋಗಿ ನಾವು ಅಸ್ತು ಮಾಡಿ ಬರುವ, ಅಂದರೆ ಅವರ ಆಶೀರ್ವಾದ ಕೊಟ್ಟು ಬಡುವ ಅಂತ ಹೇಳ್ಕೊಂಡು ಫಸ್ಟು ಅವರು ನಿಮಗೆ ಆಶೀರ್ವಾದ ಕೊಡುವ ಚಾನ್ಸಸ್ ಇರ್ತದೆ ಆಯಿತಾ. ಆ ಕಾರಣಕ್ಕೆ ನೀವು ಯಾವ ಮಂತ್ರ ಹೇಳಬೇಕು 21 ಸಲ ಅಂತ ಹೇಳಿದರೆ, ಓಂ ಶ್ರೀ ಅಶ್ವಿನ್ಯೈ ನಮಃ ಅನ್ನುವ ಮಂತ್ರ ಉಂಟಲ್ಲ, ಓಂ ಶ್ರೀ ಅಶ್ವಿನ್ಯೈ ನಮಃ ಈ ಮಂತ್ರವನ್ನು 21 ಸಲ ಹೇಳಿ. 21 ಸಲ ಹೇಳಿದ ನಂತರ ಎಂತ ಮಾಡಿ ಅಂತ ಹೇಳಿದರೆ, ದೇವರ ಹತ್ರ ನಿಮಗೆ ಎಂಥ ತೊಂದರೆ ಉಂಟು ನೋಡಿ, ಆ ತೊಂದರೆಯನ್ನು ಸಮಸ್ಯೆಯನ್ನು ದೇವರ ಹತ್ರ ಹೇಳ್ಕೊಳ್ಳಿ. ಆವಾಗ ನೋಡಿ ನಿಮಗೆ 100% ನಿಮಗೆ ಈ ಕೆಲಸ, ನೀವು ಎಣಿಸಿದ ಕೆಲಸ ಆಗ್ತದೆ. ಸೂರ್ಯ ಅಸ್ತ ಆಗುವುದಕ್ಕಿಂತ 20 ನಿಮಿಷದ ಮುಂಚೆ ಉಂಟಲ್ಲ, ಅಶ್ವಿನಿ ದೇವತೆಗಳು ಭೂಮಿಗೆ ಬರುವ ಸಮಯದಲ್ಲಿ ಜಾಗೃತೆ ಇರಬೇಕು. ಯಾಕಂತ ಹೇಳಿದ್ರೆ, ನಾವು ಕೆಟ್ಟ ಮಾತಾಡಿದ್ರು, ಕೆಟ್ಟ ಆಲೋಚನೆ ಮಾಡಿದರೂ ಕೂಡ ಅದು ನೆರವೇರ್ತದೆ. ಯಾವ ಥರ ಅಂತ ಹೇಳಿದರೆ, ಕೆಲವರು ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ, ನಮ್ಮ ಹಣೆ ಬರ ಎಲ್ಲ ಕಷ್ಟದಲ್ಲೇ ಆಯಿತು, ನಾವು ಸಾಯೋ ತನಕ ಕಷ್ಟ ಅನುಭವಿಸಲೇಬೇಕು, ನಮಗೆ ಕಷ್ಟ ಅನುಭವಿಸುವಂತನೇ ದೇವರು ಬರೆದಿದ್ದಾನೆ. ನಾವು ಎಷ್ಟು ದುಡಿದ್ರೂ ಕೂಡ ನಮ್ಮ ಹತ್ರ ಹಣ ಬರುವುದಿಲ್ಲ, ನಾವು ಎಷ್ಟು ದುಡಿದ್ರೂ ಕೂಡ ನಮಗೆ ನೆಮ್ಮದಿ ಇಲ್ಲ, ಹೀಗೆಲ್ಲ ನೀವು ಆ ಸಮಯದಲ್ಲಿ ಎಣಿಸ್ಕೊಂಡ್ರೆ, ಒಂದು ವೇಳೆ ಅಶ್ವಿನಿ ದೇವತೆಗಳು ಬಂದಿರುವ ಸಮಯದಲ್ಲಿ ನೀವು ಆ ಥರ ಎಲ್ಲ ಎಣಿಸ್ಕೊಂಡ್ರೆ, ಅಥವಾ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಮ್ಮ ಮನೆಯಲ್ಲಿ ಅದು ಇದು ಅಂತ ಹೇಳ್ಕೊಂಡು ಮತ್ತೆ ಹೆಂಗಸರು, ಅಶ್ವಿನಿ ದೇವತೆಗಳುಂಟಲ್ಲ ಭೂಮಿಗೆ ಬರುವ ಸಮಯದಲ್ಲಿ ಹೆಣ್ಮಕ್ಕಳು ಅಳ್ತಾ ಇರೋದು ಆಯ್ತಾ, ಇಲ್ಲ ಕಾಲು ಚಾಚಿ ಮಲಗಿರೋದು, ಆ ಥರ ಎಲ್ಲ ಮಾಡಿದ್ರೆ ಉಂಟಲ್ಲ, ಆ ದೇವರು ಬಂದುಂಟ ನಿಮಗೆ ಅಸ್ತು ಮಾಡ್ತಾರೆ, ಅಸ್ತು ಮಾಡಿ ತತಸ್ತು ಮಾಡಿ ನೀವು ಹೀಗೇ ಇರಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನೀವು ಕೆಟ್ಟದ್ದು ಮಾತಾಡಿದ್ರೆ ನಿಮಗೆ ಕೆಟ್ಟದೇ ಆಗ್ತದೆ, ಆ ಕಾರಣಕ್ಕೆ ನೀವು ಆ ಸಮಯದಲ್ಲಿ ಆದಷ್ಟು ಆಯಿತಾ, ಆದಷ್ಟು ನೀವು ಒಳ್ಳೆಯದೇ ಮಾತಾಡಲಿಕ್ಕೆ ಟ್ರೈ ಮಾಡಿ. ಏನಂತ ಹೇಳಿದರೆ, ನನಗೆ ನಂಬಿಕೆ ಉಂಟು ದೇವರ ಮೇಲೆ, ನನಗೆ ದೇವರು ಒಳ್ಳೇದು ಮಾಡ್ತದೆ ಅಂತ ಹೇಳ್ಕೊಂಡು ನಂಬಿಕೆ ಉಂಟು, ನಾನು ಕಷ್ಟಪಟ್ಟು ದುಡಿತೇನೆ, ಹಾಗೆ ನನ್ನ ಹತ್ರ ಹಣ ಕೂಡ ಬರ್ತದೆ ಆಯಿತಾ, ನನಗೆ ಸಾಲ ಇದ್ದರೆ ಬೇಗನೆ ನನಗೆ ಸಾಲ ತೀರ್ತದೆ ಅಂತ ಹೇಳ್ಕೊಂಡು ನಂಬಿಕೆ ಉಂಟು, ನನಗೆ ದೇವರ ಮೇಲೆ ನಂಬಿಕೆ ಉಂಟು, ನಾನು ಬೇಗ ಸಾಲ ತೀರುವ ಹಾಗೆ ಮಾಡ್ತಾನೆ ದೇವರು ಅಂತ ಹೇಳ್ಕೊಂಡು. ಅಥವಾ ನಿಮ್ಮ ಇದು ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂತ ಹೇಳಿದರೆ, ಅದೇ ಸಮಯದಲ್ಲಿ ಆಯಿತಾ ನನ್ನ ಮಗನಿಗೆ ಅಥವಾ ಮಗಳಿಗೆ 100% ಮದುವೆ ಆಗ್ತದೆ ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಉಂಟು, ಆ ಥರದ್ದು ಒಳ್ಳೆ ಒಳ್ಳೆಯ ವಿಷಯವನ್ನೇ ಮಾತಾಡ್ತಾ ಇದ್ರೆ ಉಂಟಲ್ಲ, ನಿಮಗೆ ನೀವು ಎಣಿಸಿದ್ದು ಉಂಟಲ್ಲ 100% ವರ್ಷದೊಳಗೆ ನಡೆಯುತ್ತದೆ. ಆ ಕಾರಣಕ್ಕೆ ಈ ಸಮಯವನ್ನು ನೀವು ಸದುಪಯೋಗ ಪಡಿಸಬೇಕು ಆಯಿತಾ. ಕೆಟ್ಟದ್ದು ಮಾತಾಡಲಿಕ್ಕೆ ಹೋಗ್ಬೇಡಿ, ನೀವು ಎಂತ ಎಣಿಸ್ತೀರಾ ಅದೇ ಆಗ್ತದೆ ಆಯಿತಾ. ನೀವು ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟರೆ ಉಂಟಲ್ಲ, ನೀವು ಜೀವನ ಪರ್ಯಂತ ಬೇರೆಯವರನ್ನು ನೋಡಿಕೊಂಡು ಹೊಟ್ಟೆ ಕಿಚ್ಚು ಪಡುವುದೇ ಆಗ್ತದೆ ನಿಮ್ಮ ಇದು ಜೀವನದಲ್ಲಿ. ಆ ಕಾರಣಕ್ಕೆ ನೀವು ಯಾವತ್ತು ಆಯಿತಾ ಬೇರೆಯವ್ರದ್ದೆಲ್ಲ ಆಲೋಚನೆ ಬಿಟ್ಟು ಫಸ್ಟ್ ಉಂಟಲ್ಲ, ನೀವು ಒಳ್ಳೆದಿದ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರುವುದು. ಆ ಕಾರಣಕ್ಕೆ ನಿಮ್ಮ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ, ನಿಮ್ಮ ಕುಟುಂಬ ಬಗ್ಗೆ ಆಯಿತಾ, ನಿಮ್ಮ ಮನೆಯಲ್ಲಿ ಎಂಥ ಸಮಸ್ಯೆ ಉಂಟು ಅದೆಲ್ಲ ಪರಿಹಾರ ಆಗುವ ಬಗ್ಗೆ ನೀವು ಮಾತಾಡಿಬಿಟ್ರೆ, ಬೇರೆಯವ್ರದ್ದು ಆಚೆ ಮನೆಯವ್ರದ್ದು ಈಚೆ ಮನೆಯವ್ರದ್ದೆಲ್ಲ ವಿಷಯ ಮಾತಾಡಲಿಕ್ಕೆ ಹೋಗ್ಬೇಡಿ ಆಯಿತಾ. ಅದು ಕೂಡ ಹಾಗೆ ಅಶ್ವಿನಿ ದೇವತೆಗೆ ಗೊತ್ತಾಗಿ ನೀವು ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ರೆ ಅಂತ ಹೇಳ್ಕೊಂಡು ಹೇಳುವ, ಆವಾಗ ಅವರಿಗೆ ಇನ್ನೂ ಕೂಡ ಒಳ್ಳೇದಾಗ್ತದೆ ಬಿಟ್ಟರೆ ಅವರಿಗೆ ಕೆಟ್ಟದಾಗೋದಿಲ್ಲ ಆಯಿತಾ. ಬರೀ ನಿಮ್ಮ ಬಗ್ಗೆ
ಮಾತ್ರ ಆಲೋಚನೆ ಮಾಡಿ ಮಹಾಲಕ್ಷ್ಮಿ ಮನೆಗೆ ಬರುವ ಸಮಯ ಕೂಡ ಅದೇ ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತೇವೆ. ನಾವು ಮಹಾಲಕ್ಷ್ಮಿಯನ್ನು ಸಾಕ್ಷಾತ್ ಅಶ್ವಿನಿ ದೇವತೆಗಳೇ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಯಾಕಂತ ಹೇಳಿದರೆ ನಾವು ಅಶ್ವಿನಿ ದೇವತೆಗೆ ಮಂತ್ರ ಹೇಳಿ ನಾವು ಅವರನ್ನು ಖುಷಿಪಡಿಸಿರ್ತೇವಲ್ಲ, ಅವ್ರ ಹತ್ರ ನಾವು ಬೇಡ್ಕೋಬೇಕು, ಅಯ್ಯೋ ನಮ್ಮ ಮನೆಯಲ್ಲಿ ಕಷ್ಟ ಉಂಟು, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು, ಆಯಿತಾ, ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು, ನಮಗೆ ಹಣದ ತೊಂದರೆ ಇದ್ದರೆ ಹಣದ ತೊಂದರೆ ಎಲ್ಲ ಪರಿಹಾರ ಆಗಬೇಕು, ಎಲ್ಲ ನಮ್ಮ ಮನೆಯಲ್ಲಿ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ, ಆ ಸಮಸ್ಯೆ ಎಲ್ಲ ಹೋಗಬೇಕು ಅಂತ ಹೇಳಿದರೆ ಅಶ್ವಿನಿ ದೇವತೆಯವರೇ ನಿಮಗೆ ಉಂಟಲ್ಲ ಮಹಾಲಕ್ಷ್ಮಿಯನ್ನು ಮನೆಗೆ ಕರ್ಕೊಂಡು ಬರ್ತಾರೆ, ಆಯಿತಾ. ಆ ಕಾರಣಕ್ಕೆ ಹೇಳಿದು ಈ 20 ನಿಮಿಷದ ಸಮಯದಲ್ಲಿ ಉಂಟಲ್ಲ, ನೀವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ರಾತ್ರಿವರೆಗೆ ಎಂತ ಮಾಡ್ತಿರ ಬರುವುದಿಲ್ಲ, ಈ 20 ನಿಮಿಷದ ಸಮಯದಲ್ಲಿ ನೀವು ಎಂತೆಲ್ಲ ಮಾತಾಡಿದ್ರೆ ನೋಡಿ ಆ ಮಾತು 100% ನಿಜ ಆಗ್ತದೆ. ಆ ಕಾರಣಕ್ಕೆ ಹೇಳಿದು ಒಳ್ಳೆಯದೇ ಮಾತಾಡಿ, ಒಳ್ಳೆಯದೇ ಆಲೋಚನೆ ಮಾಡಿ ಅಂತ ಹೇಳ್ಕೊಂಡು ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಅಂದರೆ ಯಾರಿಗಾದರೂ ಸಮಸ್ಯೆ ಉಂಟು, ಮದುವೆ ಆಗಲಿಲ್ಲ, ಮತ್ತು ಎಲ್ಲರಿಗೂ ಆರೋಗ್ಯದ ಸಮಸ್ಯೆ, ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆ ಇರ್ತಲ್ಲ, ಅಂಥವರಿಗೆಲ್ಲ ಈ ವಿಡಿಯೋನನ್ನು ಶೇರ್ ಮಾಡಿ. ಎಲ್ಲರೂ ಒಳ್ಳೆಯದಾಗಬೇಕಲ್ವ, ನಾವು ಮಾತ್ರ ಒಳ್ಳೆಯದಾದರೆ ದೇವರು ಕೂಡ ಮೆಚ್ಚುವುದಿಲ್ಲ. ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು ನಾವು ಬಯಸಿದರೆ ನಮ್ಮ ಮನಸ್ಸು ಒಳ್ಳೆಯದಿದ್ದರೆ ಉಂಟಲ್ಲ, ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ನಮಗೆ ಕೂಡ ಹೆಲ್ಪ್ ಮಾಡ್ತಾರೆ. ಆ ಕಾರಣಕ್ಕೆ ಹೇಳಿದ್ರು ಅಂಥವರಿಗೆಲ್ಲ ಈ ವಿಡಿಯೋನನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.